ವೆಲ್ಕಮ್ ಟು ಮೈ ಪಲ್ಯ ಯಾವ ನಮ್ಮ ರೆಸಿಪೀಸ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಬೆಲ್ ಐಕನ್ ಅನ್ನು ಒತ್ತಿರಿ ಒಂದು ಜಾರ್ನಲ್ಲಿ ಕೊಬ್ಬರಿನ ಹಾಕಿ ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ ಹದಿನೈದು ಬೆಳ್ಳುಳ್ಳಿ ಮತ್ತೆ ಎರಡು ಇಂಚಷ್ಟು ಹಸಿ ಶುಂಠಿ ಆದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಲವಂಗ ಎರಡು ಸಣ್ಣ ಪೀಸಸ್ ಚಕ್ಕೆ ಮತ್ತು ಒಂದು ಅಷ್ಟು ಗುರೆಳ್ಳು ಇದೆಲ್ಲವನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಮತ್ತು ಇದರಲ್ಲಿ ಇವಾಗ ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಸಾಲೆ ಸ್ವಲ್ಪ ಗಟ್ಟಿಯಾಗೆ ನೀವು ಗ್ರೈಂಡ್ ಮಾಡ್ಕೋಬೇಕು ಇವಾಗ ಈ ಮಸಾಲೆನ ಒಂದು ಪ್ಲೇಟಲ್ಲಿ ತಕ್ಕೊಳ್ಳಿ ಇದನ್ನು ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಖಾರ ನಾನು ಇಲ್ಲಿ ಎರಡು ಸ್ಪೂನ್ ಖಾರ ತೊಗೊಂಡಿದ್ದೀನಿ ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಬದನೆಕಾಯಿನ ಸ್ವಲ್ಪ ಹಿಂಬಾಗುವನ್ನ ಸ್ವಲ್ಪ ಕಟ್ ಮಾಡಿ ಮತ್ತೆ ಇದರಲ್ಲಿ ಮಸಾಲೆ ತುಂಬೋದ್ರಿಂದ ಸ್ವಲ್ಪ ಈ ರೀತಿಯಾಗಿ ನಾಲ್ಕು ಭಾಗ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಬದ್ನೆಕಾಯಿನ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಇವಾಗ ಈ ಬದ್ನೆಕಾಯಿಗೆ ಈ ಮಸಾಲೆನ ತುಂಬಿ ಈ ರೀತಿಯಾಗಿ ಎಲ್ಲ ಭಾಗಗಳಲ್ಲೂ ಮಸಾಲೆನ ನೀಟಾಗಿ ತುಂಬಬೇಕು ಇವಾಗ ಈ ಮೇಲಿರುವಂಥ ಮಸಾಲೆಯನ್ನೆಲ್ಲ ತೆಗೆದು ಸ್ವಲ್ಪ ಇದನ್ನು ಪ್ರೆಸ್ ಮಾಡಿ ಈ ರೀತಿಯಾಗಿ ಅದೇ ರೀತಿಯಾಗಿ ಎಲ್ಲ ಬದನೆಕಾಯಿಗಳಿಗೂ ಮಸಾಲೆನ ತುಂಬಿ ಈ ಥರ ಮತ್ತು ಅದಾದ ನಂತರ ಒಂದು ಬಾಣಲಿನ ಹೀಟ್ ಮಾಡಿಬಿಟ್ಟು ಅದರಲ್ಲಿ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷದವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಆದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಅದನ್ನು ಕೂಡ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ಮಸಾಲೆ ತುಂಬಿರುವಂಥ ಬದನೆಕಾಯಿನ ಹಾಗೆ ಹಾಕ್ತಾ ಹೋಗಿ ನಾನಿಲ್ಲಿ ಎಂಟು ಬದ್ನೆಕಾಯಿನ ತಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲ ಬದ್ನೆಕಾಯಿನ ಹಾಕಿ ಇವಾಗ ಸ್ವಲ್ಪ ಈ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಿಸಿ ಒಂದು ನಿಮಿಷದವರೆಗೂ ಚೆನ್ನಾಗಿ ಇದನ್ನು ಬೇಯಿಸಿ ಅದಾದ್ಮೇಲೆ ಮೊದಲಿಗೆ ಇದು ಉಳ್ದಿರುವಂಥ ಈ ಮಸಾಲೆಯನ್ನು ಕೂಡ ಹಾಕಿ ನನಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಮಸಾಲೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಇದು ಮಿಕ್ಸಿಯಲ್ಲಿ ಹಾಕಿರುವಂಥ ಇದು ನೀರನ್ನು ತೊಳೆದು ಈ ನೀರನ್ನೇ ಇದ್ದೀನಿ ಒಂದು ಅರ್ಧ ಕಪ್ನಷ್ಟು ಹಾಕಿ ಇವಾಗ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಒಂದು ಮೂರು ನಿಮಿಷ ಇದನ್ನು ಈ ರೀತಿಯಾಗಿ ಬೇಯಿಸಿ ಅದರಲ್ಲಿ ಎರಡು ನಾನು ಮೀಡಿಯಮ್ ಸೈಜ್ ಟೊಮ್ಯಾಟೋನ ತಗೊಂಡಿದ್ದೀನಿ ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಪ್ಪ ನಾನು ಟೊಮೆಟೊ ಲಾ ಲಾಸ್ಟಿಗೆ ಇದ್ದೀನಿ ಅಂದರೆ ಇದು ಬದನೆಕಾಯಿ ಬೇಯೋದಿಲ್ಲ ಅದಕ್ಕಾಗಿ ಲಾಸ್ಟಿಗೆ ತಗೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮತ್ತೆ ಇನ್ನೂ ಒಂದು ಮೂರು ನಿಮಿಷ ಈ ರೀತಿಯಾಗಿ ಮುಚ್ಚಿಬಿಟ್ಟು ಬೇಯಿಸಿ ಈಗ ಆಗಿದೆ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ರೆಡಿಯಾಗಿದೆ ಎಣ್ಗಾಯಿ ಪಲ್ಯ ಈಗ ರೆಡಿಯಾಗಿದೆ ನಮ್ಮ ರೆಸಿಪೀಸ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋ ಗಾಗಿ ಬೆಲ್ ಐಕನನ್ನು ಒತ್ತಿರಿ